ಭಗವಾನ್ ಶ್ರೀಕೃಷ್ಣನ ಜನ್ಮವಾಗಿದೆ. ಇಂದು ಉಡುಪಿಯಲ್ಲಿ ಕೃಷ್ಣ ಲೀಲೋತ್ಸವ ನಡೆಯುತ್ತಿದೆ. ಎಲ್ಲಿ ನೋಡಿದ್ರು ಹುಲಿಗಳ ಕಲರವ. ಮಹಿಳಾ ಹುಲಿ ವೇಷಗಳು ಪುರುಷರ ಹುಲಿ ವೇಷಗಳಿಗೆ ಫೈಟ್ ಕೊಡ್ತಾ ಇವೆ. ಡಾನ್ಸ್ ಇಂಡಿಯಾ ಡಾನ್ಸ್ ರಿಯಾಲಿಟಿ ಶೋದ ಡಾನ್ಸರ್ ಶ್ರೇಯಾ ಆಚಾರ್ಯ ಮುಂಬೈನಿಂದ ಬಂದು ಹುಲಿಗಳ ಜೊತೆ ಹೆಜ್ಜೆ ಹಾಕಿದ್ದಾರೆ. ಹುಲಿವೇಷ ತಂಡ ಕೊಂಬೆ ಕುಣಿತ ತಂಡಗಳ ಜೊತೆ ನಗರದ ಅಲ್ಲಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ. ಕಲೆ ಸಂಸ್ಕೃತಿ ಸಂಪ್ರದಾಯ ಉಳಿಸೋಣ ಎಂದು ಸಂದೇಶ ಕೊಟ್ಟಿದ್ದಾರೆ. ಇಡೀ ಕುಟುಂಬ ಅಷ್ಟಮಿಯನ್ನ ಆಚರಣೆ ಮಾಡಲಿಕ್ಕೆ ಬೆಂಗಳೂರು ಮುಂಬೈಯ ಬೇರೆ ಬೇರೆ ಭಾಗಗಳಿಂದ ನಾವು ಉಡುಪಿಗೆ ಬರ್ತೇವೆ. ಕುಟುಂಬ ಜೊತೆಯಾಗುವ ಜೊತೆಗೆ ನಮ್ಮ ಕಲೆ ಸಂಸ್ಕೃತಿಯ ಜೊತೆಗಿರುವ ಉದ್ದೇಶವೂ ಇದೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಆಚರಣೆಗಳು ತಿಳಿಯಬೇಕು ಅಂತ ಹೇಳಿದ್ದಾರೆ. ಮುಂಬೈಲಿ ಇರೋದು, ಬಟ್ ನನ್ನ ಹೋಮ್ ಟೌನ್ ಉಡುಪಿಯ. ಸೊ ಎವ್ರಿ ಇಯರ್ ನಾನು ಕೃಷ್ಣಾಷ್ಟಮಿಗೆ ಇಲ್ಲಿ ಉಡುಪಿಗೆ ಬರ್ತೇನೆ. ನಾನು ಸೆಲೆಬ್ರೇಷನ್ ಮಾಡಲಿಕ್ಕೆ ನನ್ನ ಕಸಿನ್ಸ್ ಫ್ಯಾಮಿಲಿ ಎಲ್ಲ ಒಟ್ಟಾಗ್ತಾರೆ. ಸೊ ನಮಗೆ ಅಷ್ಟಮಿ ಒಟ್ಟಿಗೆ ತುಂಬ ಇಷ್ಟ ಅಂದರೆ ಹುಲಿ ವೇಷ, ಇಲ್ಲಿ ಡಾನ್ಸ್ ಮಾಡೋದು ಅದೆಲ್ಲ ತುಂಬ ಇಷ್ಟ ನಮಗೆ ಸೆಲೆಬ್ರೇಷನ್. ಮತ್ತು ಬಾಂಬೆಲಿ ನಾನು ಆ್ಯಕ್ಚುಲಿ ಅಂದರೆ ಪ್ರೊಫೆಷ್ನಲಿ ನಾನು ಡಾನ್ಸರೇ, ರಿಯಾಲಿಟಿ ಶೋ ಎಲ್ಲ ಮಾಡಿದ್ದೇನೆ ಡಾನ್ಸ್ ಇಂಡಿಯಾ ಡಾನ್ಸಲ್ಲಿ. ಸೊ ಹಾಗಾಗಿ ಡಾನ್ಸ್ ಅಂದರೆ ಭಾಳ ಇಷ್ಟ ನನಗೆ. ಸೊ ಎಲ್ಲ ಕಸಿನ್ಸ್ ನಾವು ಇಲ್ಲಿ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತೇವೆ. ಒಂದು ದಿನಗೋಸ್ಕರ ನಾವು ಎಷ್ಟೇ ಬ್ಯುಸಿ ಇರಲಿ, ಕೃಷ್ಣಾಷ್ಟಮಿ ಬಂದ ತಕ್ಷಣ ನಾವು ಇಲ್ಲಿ ಎಲ್ಲ ಒಟ್ಟಾಗಿ. ಸೊ ನನ್ನ ಇದೇ ಒಂದು ಅಂದರೆ ಮೆಸೇಜ್ ಕೊಡಬೇಕಂದ್ರೆ, ಪ್ರತಿ ವರ್ಷ ನಾವು ಬಂದು ಇಲ್ಲಿ ಒಟ್ಟಾಗುವುದಂದರೆ ಕಾರಣ ಈ ಕಲೆ, ನಮ್ಮ ನೃತ್ಯ ಸಂಸ್ಕೃತಿ, ತುಳುನಾಡಿದೊಂದು ಕಲ್ಚರ್ ಇದು ಹುಲಿವೇಷ, ಇದು ಮುಂದೆ ಹೋಗ್ತಾ ಇರಬೇಕು ಜನರೇಷನ್ಸಿಗೆ. ಸೊ ಹಾಗಾಗಿ ಈ ಕಲೆಯನ್ನು ಪ್ರೋತ್ಸಾಹಿತ ಮಾಡಿ ಮುಂದಿನ ವರ್ಷ ಕೂಡ ಇದನ್ನು ಕಂಟಿನ್ಯೂ ಆಗ್ತಾ ಇರಬೇಕಂತ ಆಸೆ.